ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಇನ್ ಡಿಜಿಟಲ್ ನಾನು ದರ್ಶನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಚಾಪು ಮುಡಿಸಿರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಸಮುದಾಯ ಪ್ರವಾಸೋದ್ಯಮ ಹೆಸರು ಮಾಡ್ತಾ ಇದೆ ಈ ಸಮುದಾಯ ಪ್ರವಾಸೋದ್ಯಮಕ್ಕೆ ನಾಂದಿ ಹಾಡಿದವರು ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗದ ಸಿದ್ದಿ ಸಮುದಾಯದ ಮಹಿಳೆಯರು ಹಾಗಾದ್ರೆ ಇದೇನಪ್ಪ ಸಮುದಾಯ ಪ್ರವಾಸೋದ್ಯಮ ಅಂದರೆ ಏನು ಇದರ ವಿಶೇಷತೆ ಏನು ಎನ್ನುವಂಥ ಬಗ್ಗೆ ನಿಮಗೆ ಕುತೂಹಲ ಇರ್ಬೋದು ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ ಈಗ ಕೇಳಿ ಹೌದು ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಬುಡಕಟ್ಟು ಜನಾಂಗದಲ್ಲಿ ಒಂದಾದಂಥ ಸಿದ್ದಿ ಸಮುದಾಯದ ಮಹಿಳೆಯರು ಇವತ್ತು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಸಮುದಾಯ ಪ್ರವಾಸೋದ್ಯಮಕ್ಕೆ ನಾಂದಿ ಹಾಡಿದ್ದಾರೆ ಇದಕ್ಕೆ ಜಿಲ್ಲಾ ಪಂಚಾಯಿತಿಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ನೆರವನ್ನು ನೀಡಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಸಮುದಾಯದ ಒಂದು ಸ್ವಸಹಾಯ ಸಂಘ ಇದೆ ಅದರ ಹೆಸರು ನಿಸರ್ಗ ಸ್ಪರ್ಶ ಎನ್ನುವಂಥ ಒಂದು ಸ್ವಸಹಾಯ ಸಂಘ ಇದೆ ಈ ಸ್ವಸಹಾಯ ಸಂಘದಲ್ಲಿ ಹದಿನೈದು ಸಿದ್ದಿ ಮಹಿಳೆಯರು ಏನು ಸದಸ್ಯರಾಗಿದ್ದಾರೆ ಇವರನ್ನೆಲ್ಲ ಒಟ್ಟುಗೂಡಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಇಡುಗುಂದಿಯ ಲಿಂಗದ ಬೈಲ್ನಲ್ಲಿ ಹೋಮ್ಸ್ಟೇಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಹೋಮ್ಸ್ಟೇ ನಿರ್ಮಾಣದ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಪರಿಸರವನ್ನು ಪರಿಚಯಿಸೋದು ಅರಣ್ಯವನ್ನು ಪರಿಚಯಿಸೋದು ಅದರ ಜೊತೆಗೆ ಸಿದ್ದಿ ಸಮುದಾಯದ ಜೀವನ ಶೈಲಿ ಮತ್ತು ಸಿದ್ದಿ ಸಮುದಾಯದ ಸಾಂಸ್ಕೃತಿಕವಾದಂಥ ಸಾಂಪ್ರದಾಯಿಕವಾದಂಥ ಒಂದು ಜೀವನ ಶೈಲಿ ಹೇಗಿರುತ್ತೆ ಅವರ ಆಹಾರ ಊಟೋಪಚಾರ ಹೇಗಿರುತ್ತೆ ಎನ್ನುವಂಥ ಬಗ್ಗೆ ರಾಜ್ಯಾದ್ಯಂತ ಗೊತ್ತಾಗಬೇಕು ಅದರ ಜೊತೆಗೆ ಸಿದ್ದಿ ಸಮುದಾಯ ಮುನ್ನೆಲೆಗೆ ಬರಬೇಕು ಮುಖ್ಯ ವಾಹಿನಿಯಲ್ಲಿ ತೊಡಗಿಸ್ಕೊಳ್ಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಿದ್ದಿ ಸಮುದಾಯದ ಮಹಿಳೆಯರು ಒಂದು ಸಮುದಾಯ ಪ್ರವಾಸೋದ್ಯಮಕ್ಕೆ ನಾಂದಿ ಹಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಸಿದ್ಧಿ ಸಮುದಾಯದ ಸ್ವಸಾಯ ಸಂಘದ ಮಹಿಳೆಯರಿಂದ ನಾವು ಒಂದು ಅವರಿಗೆ ಜೀವನೋಪಾಯ ಕಲ್ಪಿಸಲಿಕ್ಕೆ ಪ್ರವಾಸೋದ್ಯಮ ಚಟುವಟಿಕೆಯಿಂದ ಪರಿಸರ ಸ್ನೇಹಿಯಾದ ಪ್ರವಾಸೋದ್ಯಮ ಚಟುವಟಿಕೆಯನ್ನು ಯೋಜನೆ ಮಾಡಿದ್ವಿ ಅದೇ ಪ್ರಕಾರ ಈಗ ಪ್ರವಾಸೋದ್ಯಮ ಅಂಡರ್ ನಮ್ಮ ಕೋಟೇಜ್ಗಳ ನಿರ್ಮಾಣ ಆಗಿದ್ದಾವೆ ಸಿದ್ಧಿ ಸಮುದಾಯದ ಮಹಿಳೆಯರಿಂದ ಇದು ಮ್ಯಾನೇಜ್ಮೆಂಟ್ ಆಗುತ್ತೆ ಸಂಪೂರ್ಣವಾಗಿ ಮುಖ್ಯವಾಗಿ ಸಂಜೀವಿನಿ ಎನ್ ಆರ್ ಯೋಜನೆ ಅಡಿಯಲ್ಲಿ ಅನುದಾನವನ್ನು ಪಡೆದು ಈ ಒಂದು ಕಾಟೇಜ್ಗಳನ್ನು ನಿರ್ಮಿಸಲಾಗಿದೆ ಇಲ್ಲಿ ನಿರ್ಮಾಣದಲ್ಲಿ ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವವನ್ನು ಇಟ್ಕೊಂಡು ಸಮುದಾಯದ ಮನೆಗಳು ಯಾವ ಸಿದ್ಧಿ ಸಮುದಾಯದ ಮನೆಗಳು ಯಾವ ಪ್ರಕಾರದಲ್ಲಿ ಇರ್ತಾವೋ ಅವರಿಂದನೇ ಡಿಸೈನ್ ತಗೊಂಡು ನಿರ್ಮಾಣ ಮಾಡಿರುವಂಥದ್ದು ಹಾಗೆ ಇಲ್ಲಿ ಪ್ಲಾಸ್ಟ್ರಿಂಗು ಕೂಡ ನಾವು ಮಣ್ಣನ್ನು ಯೂಸ್ ಮಾಡಿದ್ದೇವೆ ಸಿಮೆಂಟಿನ ಜೊತೆಗೆ ಮಣ್ಣನ್ನು ಕೂಡ ಯೂಸ್ ಮಾಡಿದ್ದೀವಿ ಇದರಿಂದ ಕೋಟೇಜ್ನ ಒಳಗಡೆ ತಂಪಾದ ವಾತಾವರಣ ನಮಗೆ ಸಿಗುತ್ತೆ ಯಾವುದೇ ಥರ ಸಿಯನ್ನೆಲ್ಲ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಕಾಟೇಜನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ ಹಾಗೆ ಸಿದ್ಧಿ ಸಮುದಾಯದ ಸಂಪೂರ್ಣವಾದಂಥ ಅವರ ಅವರು ಅವ್ರ ಮನೆಗಳಲ್ಲಿ ಬಳಸುವಂಥ ಆರ್ಟನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಎಲ್ಲ ಒಂದು ಅವ್ರದೇ ಹಕ್ಕಿ ಪಕ್ಷಿಗಳ ಹೆಸರನ್ನು ಕೂಡ ಕಾಟೇಜ್ಗಳಿಗೆ ಇಟ್ಟಿದ್ದೇವೆ ಪ್ರವಾಸಿಗರ ಆತಿಥ್ಯದಲ್ಲಿ ಸರ್ ನಾವು ಮುಖ್ಯವಾಗಿ ಮಾಡ್ತಾ ಇರೋದು ಬೆಳಗ್ಗೆ ಬಂದ ತಕ್ಷಣ ನಮ್ಮ ಟ್ರೆಡಿಷ್ನಲ್ ವೆಲ್ಕಮನ್ನು ಮಾಡ್ತೀವಿ ಗೆಸ್ಟಿಗೆ ಎಲ್ಲವೂ ಕೂಡ ಆನ್ಲೈನ್ ಬುಕ್ಕಿಂಗ್ ಮೂಲಕನೇ ಬರ್ತಾರೆ ಟ್ರೆಡಿಷ್ನಲ್ ವೆಲ್ಕಮ್ ಆದ ನಂತರ ವೆಲ್ಕಮ್ ಡ್ರಿಂಕ್ ಇರುತ್ತೆ ಅದರ ನಂತರ ಬ್ರೇಕ್ಫಾಸ್ಟು ಆಫ್ಟರ್ನೂನ್ ಲಂಚು ನಾನ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಮೆನುನಲ್ಲಿದೆ ಹಾಗೆ ವಿಲೇಜ್ ವಾಕು ಮತ್ತು ಫಾರೆಸ್ಟ್ ವಾಕಿದೆ ಈವ್ನಿಂಗು ವಿಲೇಜ್ ಸ್ಟೋರೀಸು ಮತ್ತು ಸಿದ್ಧಿ ಸಮುದಾಯದ ಸ್ಟೋರಿಗಳನ್ನು ಬ್ರೀಫ್ ಮಾಡ್ತೀವಿ ಗೆಸ್ಟ್ ಜೊತೆ ಶೇರ್ ಮಾಡ್ಕೊಳ್ತೀವಿ ಹಾಗೆ ನೈಟಲ್ಲಿ ನಮ್ಮ ಡಮಾಮಿ ಅನ್ನುವಂಥ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಅದರಿಂದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಇದು ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಈ ಅತಿಥಿ ಗೃಹಕ್ಕೆ ಡಮಾಮಿ ಸಮುದಾಯ ಅತಿಥಿ ಗ್ರಹ ಅಂದರೆ ಸ್ಟೇ ಅಂತ ಹೆಸರನ್ನು ಇಟ್ಟಿದ್ದಾರೆ ಸಿದ್ದಿ ಸಮುದಾಯದ ಹದಿನೈದು ಮಹಿಳೆಯರು ಇವತ್ತು ಈ ಸ್ಟೇಯ ಮಾಲೀಕರು ಅದರ ಜೊತೆಗೆ ಸ್ಟೇಯ ಸಿಬ್ಬಂದಿಯವರು ಇವರೇ ಈ ಹೋಮ್ಸ್ಟೇಯನ್ನು ನಿರ್ವಹಣೆಯನ್ನು ಮಾಡ್ತಾರೆ ಈಗಾಗಲೇ ಜಿಲ್ಲಾ ಪಂಚಾಯಿತಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಈ ಸಿದ್ದಿ ಸಮುದಾಯ ಸ್ವಸಹಾಯ ಸಂಘಕ್ಕೆ ಐವತ್ತು ಲಕ್ಷ ರೂಪಾಯಿ ನೆರವನ್ನು ನೀಡಲಾಗಿದೆ ಅದರ ಜೊತೆಗೆ ಇವರು ತಮ್ಮ ಕೈಯಿಂದ ಹಣವನ್ನು ವ್ಯಯಿಸಿಕೊಂಡು ಈ ಹೋಮ್ಸ್ಟೇಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಸಮುದಾಯ ಪ್ರವಾಸೋದ್ಯಮ ಈಗ ಪ್ರವಾಸಿಗರನ್ನು ಕೈ ಬೀಸಿ ಕರಿತಾ ಇದೆ ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಸಾಕಷ್ಟು ಹೋಮ್ಸ್ಟೇಗಳಿವೆ ರೆಸಾರ್ಟ್ಗಳಿವೆ ಅದೇ ರೀತಿ ಕಾಳಿ ನದಿಯ ತಟದಲ್ಲಿ ಪ್ರವಾಸಿಗರಿಗೆ ಕೈ ಬೀಸಿ ಕರೆಯುವಂಥ ಸಾಕಷ್ಟು ರೆಸಾರ್ಟ್ಗಳಿವೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ಧಿ ಸಮುದಾಯದವರು ಪ್ರ ಆರಂಭಿಸಿದಂಥ ಸಮುದಾಯ ಪ್ರವಾಸೋದ್ಯಮ ಇದಕ್ಕಿಂತ ಒಂದು ದೊಡ್ಡ ಮಟ್ಟದ ಒಂದು ವಿಭಿನ್ನವಾದಂಥ ಒಂದು ಹೋಮ್ಸ್ಟೇ ಆಗಿದೆ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಸಿದ್ದಿ ಸಮುದಾಯದ ಜೀವನ ಶೈಲಿಯನ್ನು ತಿಳಿಸುವಂಥ ಒಂದು ಪ್ರಯತ್ನ ಅದೇ ರೀತಿ ಮನರಂಜನೆಗಾಗಿ ಸಿದ್ದಿ ಸಮುದಾಯದ ಪ್ರಮುಖ ನೃತ್ಯಗಳಲ್ಲೊಂದಾದಂಥ ಡಮಾಮಿ ನೃತ್ಯ ಅದರ ಜೊತೆಗೆ ಅವರಿಗೆ ಅವರದೇ ಆದಂಥ ಗ್ರಾಮೀಣ ಶೈಲಿಯ ಹಾಡು ಗ್ರಾಮೀಣ ಸೊಗಡಿನ ಒಂದು ನೃತ್ಯ ಆಗಿರ್ಬೋದು ಅವರ ಹಿಂದಿನ ಕಾಲದ ಒಂದು ಹಾಡ್ ಆಗಿರ್ಬೋದು ಅದೇ ರೀತಿ ಜಾನಪದ ಕಲೆ ಆಗಿರ್ಬೋದು ಇದನ್ನು ಪ್ರವಾಸಿಗರಿಗೆ ತೋರ್ಪಡಿಸೋದು ಅದರ ಜೊತೆಗೆ ಪ್ರವಾಸಿಗರ ಮೂಲಕ ಪ್ರವಾಸಿಗರಿಂದ ಹೀಗೆ ಸಾಕಷ್ಟು ಕಡೆ ಅದು ಪಸರಿಸೋದು ಅಂದರೆ ಜೀವನ ಶೈಲಿ ಹೇಗಿದೆ ಹೀಗಿದೆ ಎನ್ನುವಂಥ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅದ್ರ ಜೊತೆಗೆ ಸಿದ್ಧಿ ಸಮುದಾಯ ಒಂದು ಮುನ್ನಲೆಗೆ ಬರಬೇಕು ಮುಖ್ಯ ವಾಹಿನಿಯಲ್ಲಿ ತೊಡಗಿಸ್ಕೊಳ್ಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಸಮುದಾಯ ಪ್ರವಾಸೋದ್ಯಮವನ್ನು ಈಗಾಗಲೇ ಸಿದ್ದಿ ಸಮುದಾಯದ ಮಹಿಳೆಯರು ಆರಂಭಿಸಿದ್ದಾರೆ ನಮ್ಗೆ ಹೋಮ್ ಸ್ಟೇ ಮಾಡಿ ಮಾಡಿರೋದ್ರಿಂದ ನಮ್ಮ ಕಲೆ ಸಂಸ್ಕೃತಿನ ಎಲ್ರಿಗೂ ತಿಳಿಸಿ ತಿಳಿಸುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಖುಷಿ ಇದೆ ಮತ್ತು ನಾವು ಯಾವ ರೀತಿ ಕಾಡಿನ ಜೊತೆ ಜಾಸ್ತಿ ನಾವು ಕಾಡಲ್ಲೇ ಇರೋದು ಕಾಡಿನ ಬೆಳೆ ಅದನ್ನ ಜಾಸ್ತಿ ಗೆಡ್ಡೆ ಗೆಣಸು ಈ ಥರ ಎಲ್ಲ ನಾವು ಉಪಯೋಗಿಸ್ತಿದ್ವಿ ಈಗ ಮಕ್ಕಳಿಗೆಲ್ಲ ಏನಾಗಿದೆ ಹೊರಗಡೆ ಹೋಗ್ತಾ ಅವ್ರಿಗೆ ಅವರಿಗೂ ಅದು ಗೊತ್ತು ಇದು ಗೊತ್ತಿಲ್ಲ ಆಗಿತ್ತು ಎಲ್ತಿಗೂ ಬಂದವರಿಗೆ ಅದು ಗೆಣಸು ಆಹಾರ ಪದ್ಧತಿಯನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಮತ್ತು ನಮ್ಮ ಡ್ಯಾನ್ಸು ಡ್ಯಾನ್ಸ್ ಆಗಿರ್ಬೋದು ಇದು ಒಂದು ಹಿಂದೆ ಹೇಗೆ ಹಬ್ಬಗಳನ್ನ ಮಾಡ್ತಿದ್ವಿ ಯಾವ ಯಾವ ಹಬ್ಬನ ಹೇಗೆ ಮಾಡ್ತಿದ್ ಮಾಡ್ತೀವಿ ಅನ್ನೋದನ್ನು ಬಂದವರಿಗೆ ಹೇಳ್ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮಗೆ ನಮಗೆ ಆರ್ಥಿಕವಾಗಿಯೂ ಒಂದು ಸಹಾಯ ಆಗಿದೆ ಮಹಿಳೆಯರಿಗೆ ಸ್ವಉದ್ಯೋಗ ಮಾಡುವಂಥ ಏನಾದರೂ ಒಂದು ಇಲ್ಲಿ ಬಿ ಇದು ವ್ಯವ ವ್ಯವಹಾರ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಸವಿತಾ ಇಲ್ಲಿ ನಾಲ್ಕು ಅತಿಥಿ ಗೃಹಗಳಿವೆ ಬಂದಂಥ ಪ್ರವಾಸಿಗರಿಗೆ ಸಿದ್ದಿ ಸಮುದಾಯದ ಒಂದು ಸಾಂಪ್ರದಾಯಿಕ ಪದ್ಧತಿಯಂತೆ ಅವರನ್ನು ಸ್ವಾಗತಿಸಲಾಗುತ್ತೆ ಹಾಗೆ ಇಲ್ಲಿ ಒಂದೊಂದು ಅತಿಥಿ ಗೃಹಗಳಿಗೆ ಒಂದೊಂದು ಹಕ್ಕಿಯ ಹೆಸರನ್ನು ಇಲ್ಲಿ ಇಡಲಾಗಿದೆ ಅದರ ಜೊತೆಗೆ ಅರಣ್ಯವನ್ನು ಪರಿಚಯಿಸುವಂಥ ಒಂದು ಪದ್ಧತಿ ಇಲ್ಲಿ ಇದೆ ಯಾಕಂದರೆ ಅರಣ್ಯದಲ್ಲಿ ಸಿಗುವಂಥ ಜೀವನೋಪಾಯ ವಸ್ತುಗಳು ಹೇಗಿರುತ್ತೆ ಅರಣ್ಯದಲ್ಲಿ ಏನೆಲ್ಲ ವಸ್ತುಗಳು ನಮಗೆ ಆಹಾರವಾಗಿ ಬಳಕೆಯಾಗುತ್ತೆ ಎನ್ನುವುದನ್ನು ಪ್ರವಾಸಿಗರಿಗೆ ತೋರ್ಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅದರ ಜೊತೆಗೆ ಔಷಧಿ ಅರಣ್ಯದಲ್ಲಿ ಸಿಗುವಂಥ ಔಷಧಿಯ ಸಸ್ಯಗಳು ಹೇಗಿದೆ ಅದು ಯಾವ್ಯಾವ ರೋಗಗಳಿಗೆ ಬಳಕೆ ಮಾಡ್ತಾರೆ ಸಿದ್ದಿ ಸಮುದಾಯದ ಜನರು ಇದರಿಂದ ಎಲ್ಲ ಯಾವೆಲ್ಲ ಕಾಯಿಲೆಗಳು ಗುಣವಾಗುತ್ತೆ ಎನ್ನುವಂಥದ್ದನ್ನು ಪ್ರವಾಸಿಗರಿಗೆ ತೋರ್ಪಡಿಸೋದು ಮತ್ತು ಬಂದಂಥ ಪ್ರವಾಸಿಗರಿಗೆ ಅರಣ್ಯವನ್ನು ಪರಿಚಯಿಸುವುದು ಜೊತೆಗೆ ಅರಣ್ಯದಲ್ಲಿ ಸಿಗುವಂಥ ಯಾವೆಲ್ಲ ವಸ್ತುಗಳು ಬಳಕೆಗೆ ಆಗ್ತವೆ ಮತ್ತು ಹಾಗೆ ಅದರಿಂದ ಏನೆಲ್ಲ ಉಪಯೋಗ ಎನ್ನುವಂಥ ಬಗ್ಗೆ ತೋರಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ ಸಿದ್ದಿ ಸಮುದಾಯದ ಊಟೋಪಚಾರ ಹೇಗಿರುತ್ತೆ ಅವರ ಆಹಾರ ಪದ್ಧತಿ ಹೇಗಿರುತ್ತೆ ಇದರ ಬಗ್ಗೆಯೂ ಸಹ ತೋರಿಸೋದು ಅದನ್ನೇ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಉಣಬಡಿಸಲಾಗತ್ತೆ ಇದು ಸಹ ಸಮುದಾಯ ಪ್ರವಾಸೋದ್ಯಮದ ಒಂದು ವಿಶೇಷತೆ ಒಟ್ಟಾರೆ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆ ಹೇಗೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆಯೋ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನಾಂಗದ ಸಿದ್ದಿ ಸಮುದಾಯದ ಮಹಿಳೆಯರು ಕೂಡ ಇವತ್ತು ಸಮುದಾಯ ಪ್ರವಾಸೋದ್ಯಮವನ್ನು ಆರಂಭಿಸಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಆರಂಭಿಸಲಾದಂಥ ಸಮುದಾಯ ಪ್ರವಾಸೋದ್ಯಮದ ವಿಶೇಷತೆ ಏನು ಎನ್ನುವಂಥ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್